ಸಾಮಾನ್ಯವಾಗಿ ತೊಂಡೆಕಾಯಿಯನ್ನು ಮಿನಿ ಸೌತೆಕಾಯಿ ಎಂದು ಕರೆಯುತ್ತಾರೆ. ಏಕೆಂದರೆ ನೋಡಲು ಥೇಟ್ ಸೌತೆಕಾಯಿ ರೀತಿ ಇದ್ದು ಒಳಗಿನ ಬೀಜಗಳು ಕೂಡ ಸೌತೆಕಾಯಿ ಬೀಜಗಳನ್ನು ಹೋಲುತ್ತವೆ. ಆದರೆ ಗಾತ್ರದಲ್ಲಿ ಮಾತ್ರ ಹೆಚ್ಚೆಂದರೆ ನಮ್ಮ ಬೆರಳಿನಷ್ಟು ಇರುತ್ತದೆ ಅಷ್ಟೇ ವ್ಯತ್ಯಾಸ. ತೊಂಡೆಕಾಯಿಯನ್ನು ಕತ್ತರಿಸುವಾಗ ಬರುವ ಅಂಟಾದ ದ್ರವ ಒಂದೇ ಕಾರಣದಿಂದಾಗಿ ಜನರು ಇದನ್ನು ಹೆಚ್ಚಾಗಿ ಸೇವಿಸಲು ಇಷ್ಟಪಡುವುದಿಲ್ಲ. ಆದರೆ ಈ ತರಕಾರಿಯ ಪ್ರಯೋಜನಗಳನ್ನು ತಿಳಿದರೆ ಖಂಡಿತವಾಗಿಯೂ ಮಿಸ್ ಮಾಡದೆ ಸೇವಿಸುವಿರಿ. ಹಾಗಾದರೆ ತೊಂಡೆಕಾಯಿಯ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸಾಧಾರಣವಾಗಿ ಬಳ್ಳಿಯ ರೀತಿ ಹಬ್ಬುವ ಈ ತೊಂಡೆಕಾಯಿ ಗಿಡ ಹಳ್ಳಿ ಕಡೆ ಹೆಚ್ಚಾಗಿ ಕಾಣಲು ಸಿಗುತ್ತದೆ. ಹಾಗಾಗಿ ಇಲ್ಲಿನ ಜನರು ಬಹಳ ಹಿಂದಿನ ಕಾಲದಿಂದಲೂ ಕೂಡ ತಮ್ಮ ಔಷಧೀಯ ಪದ್ಧತಿಗಳಲ್ಲಿ ತೊಂಡೆಕಾಯಿಯ ಬಳ್ಳಿ, ಎಲೆ, ಬೇರು ಮತ್ತು ಕಾಯಿಗಳನ್ನು ಗಿಡಮೂಲಿಕೆಯ ರೀತಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸುತ್ತಾ ಬಂದಿದ್ದಾರೆ. ಇನ್ನು ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ತೊಂಡೆಕಾಯಿ ಬಹಳ ಅಚ್ಚುಕಟ್ಟಾಗಿ ಪರಿಹಾರ ಒದಗಿಸುತ್ತದೆ. ಯಾಕಂದ್ರೆ ಈ ತರಕಾರಿಗಳಲ್ಲಿ ಸಾಕಷ್ಟು ಪ್ರಮಾಣದ ನಾರಿನಂಶ ಸಿಗುವುದರಿಂದ ಹಾಗೂ ನಾರಿನಂಶ ಅಧಿಕವಾಗಿ ಇರುವುದರಿಂದ ಮನುಷ್ಯನ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತದೆ. ಅಷ್ಟೇ ಅಲ್ಲದೆ ಇಂದಿನ ದಿನಗಳಲ್ಲಿ ಮಧುಮೇಹವು ವಿಶ್ವ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. ಇದು ಯಾರಿಗೂ ಬರಬಹುದು. ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಅಸಾಮಾನ್ಯವಾದ ವೇಳೆ ಮಧುಮೇಹವು ಕಾಣಿಸುವುದು, ದೇಹದಲ್ಲಿ ಸರಿಯಾಗಿ ಇನ್ಸುಲಿನ್ ಬಿಡುಗಡೆ ಆಗದೇ ಇರುವುದು ಅಥವಾ ಇನ್ಸುಲಿನ್ ಅನ್ನ ಸರಿಯಾಗಿ ಬಳಸದೇ ಇರುವ ಪರಿಣಾಮವಾಗಿ ಮಧುಮೇಹವು ಕಾಣಿಸಿಕೊಳ್ಳಬಹುದು. ಆದ್ರೆ ಒಮ್ಮೆ ಈ ಕಾಯಿಲೆ ಬಂದರೆ ಖಂಡಿತವಾಗಿಯೂ ಹೋಗಲ್ಲ, ಆದ್ರೆ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಬಹುದು. ಯಾರೆಲ್ಲ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ ಅವರು ತಮ್ಮ ಆಹಾರ ಕ್ರಮದಲ್ಲಿ ತೊಂಡೆಕಾಯಿಯನ್ನ ಬಳಸಿಕೊಳ್ಳಲೇಬೇಕು. ಮಧುಮೇಹವನ್ನ ಕಂಟ್ರೋಲ್ ಮಾಡುವ ಪವರ್ ಈ ತರಕಾರಿಯಲ್ಲಿದೆ. ಹಿಂದಿನ ದಿನಗಳಿಂದ ನಮ್ಮ ಹಿರಿಯರು ಯಾರಿಗಾದರೂ ದೇಹದಲ್ಲಿ ಏರುಪೇರಾಗುವ ಸಕ್ಕರೆ ಅಂಶದ ಪ್ರಮಾಣವನ್ನ ಸಹಜ ಸ್ಥಿತಿಗೆ ಮರಳಿಸಲು ತೊಂಡೆಕಾಯಿಯ ಖಾದ್ಯಗಳನ್ನು ಸೇವಿಸಲು ಸೂಚಿಸುತ್ತಿದ್ದರು. ಇನ್ನು ಕ್ಯಾನ್ಸರ್ ಅನ್ನುವ ಮಹಾಮಾರಿಯ ಹೆಸರು ಕೇಳಿದಾಗ ಭಯ ಶುರುವಾಗುತ್ತದೆ. ಅಷ್ಟೊಂದು ಕ್ರೂರಿ ಈ ಕಾಯಿಲೆ. ಆದರೆ ಈ ಮಾರಿಯನ್ನು ಕೆಲವೊಂದು ಸಂದರ್ಭದಲ್ಲಿ ನಾವೇ ತಂದುಕೊಂಡರೆ ಇನ್ನು ಕೆಲವೊಮ್ಮೆ ಅದಾಗಿಯೇ ಬರುವುದು. ನಮ್ಮ ದೈನಂದಿನ ಜೀವನ ಶೈಲಿ, ಧೂಮಪಾನ ಮತ್ತು ಮದ್ಯಪಾನದಂತಹ ದುಶ್ಚಟಗಳಿಂದಾಗಿ ಕ್ಯಾನ್ಸರ್ ಬರುವುದು ಸಾಮಾನ್ಯ. ಇದನ್ನು ನಿವಾರಣೆ ಮಾಡಲು ಹಲವಾರು ಚಿಕಿತ್ಸೆಗಳು ಕೂಡ ಇವೆ. ಆದರೆ ಇದರ ಬದಲಿಗೆ ರೋಗ ಬರದಂತೆ ತಡೆಯುವುದು ತುಂಬಾ ಒಳ್ಳೆಯದು ಮತ್ತು ಇದು ಪರಿಣಾಮಕಾರಿ ಕೂಡ. ಹೀಗಾಗಿ ಪ್ರಕೃತಿ ದತ್ತವಾದ ಸಿಗುವ ಕೆಲವೊಂದು ತರಕಾರಿಗಳನ್ನು ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬೇಕು. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ತೊಂಡೆಕಾಯಿ. ಹೌದು, ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ತೊಂಡೆಕಾಯಿಗಳಿಗೆ ಇದೆ. ನಿಯಮಿತವಾಗಿ ತೊಂಡೆಕಾಯಿ ಪಲ್ಯ, ಸಾರು ಇತ್ಯಾದಿಗಳನ್ನ ಸೇವಿಸುತ್ತಾ ಬಂದರೆ ಮನುಷ್ಯನನ್ನು ಕ್ಯಾನ್ಸರ್ ಎನ್ನುವ ಮಹಾಮಾರಿಯ ಹಾವಳಿಯಿಂದ ತಪ್ಪಿಸುತ್ತದೆ. ಅಷ್ಟೇ ಅಲ್ಲದೆ ತೊಂಡೆಕಾಯಿಯ ವಿಚಾರಕ್ಕೆ ಬರುವುದಾದರೆ ಇದರ ಬಳ್ಳಿ, ಎಲೆಗಳು, ಬೇರು ಎಲ್ಲವೂ ಉಪಯೋಗಕ್ಕೆ ಬರುತ್ತದೆ. ಆಯುರ್ವೇದದ ಪದ್ಧತಿಯಲ್ಲಿ ಕೂಡ ಇದು ಸಾಬೀತಾಗಿದೆ. ಹಿಂದಿನ ಕಾಲದಲ್ಲಿ ಕಜ್ಜಿ, ತುರಿಕೆ, ಕುಷ್ಠರೋಗದಂತಹ ಹಲವಾರು ಸಮಸ್ಯೆಗಳಿಗೆ ಇವುಗಳನ್ನು ಔಷಧಿಯಾಗಿ ಉಪಯೋಗಿಸಲಾಗುತ್ತದೆ. ಇನ್ನು ತೊಂಡೆಕಾಯಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಜಮೆ ಆಗದಂತೆ ತಡೆಯುವುದು, ಹೀಗಾಗಿ ನಿಯಮಿತವಾಗಿ ಇದನ್ನ ಸೇವಿಸುವುದು ಅಗತ್ಯ. ಇನ್ನು ಕಬ್ಬಿನಂಶದ ಕೊರತೆ ಇದ್ದರೆ ರಕ್ತಹೀನತೆ ಸಮಸ್ಯೆಯ ಜೊತೆಗೆ ನಿಶಕ್ತಿಯೇ ಕೂಡ ಕಾಡುವುದು. ಹಾಗಾಗಿ ಈ ಸಮಯದಲ್ಲಿ ಕಬ್ಬಿನಂಶವು ಅಧಿಕವಾಗಿರುವ ತರಕಾರಿಗಳನ್ನ ಸೇವಿಸಬೇಕೆಂದು ವೈದ್ಯರು ಕೂಡ ಹೇಳ್ತಾರೆ. ಇನ್ನು ಈ ತೊಂಡೆಕಾಯಿಯಲ್ಲಿ ಕಬ್ಬಿನಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ನಿಶಕ್ತಿ ಹಾಗೂ ರಕ್ತಹೀನತೆಯ ಸಮಸ್ಯೆಯನ್ನ ನಿವಾರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.